ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದಿರಲಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತೇಳಿ ನಿಮಗೆ ತಿಳಿಸಿಕೊಡ್ತೀನಿ. ಇದರಲ್ಲಿ 2 ಪ್ರಾಬ್ಲಮ್ ಆಗುತ್ತೆ. 2 ಪ್ರಾಬ್ಲಮಲ್ಲಿ ನಿಮ್ದು ಯಾವುದಾದ್ರೂ ಆಗಿದ್ದರೆ ನೀವು ಸಾಲ್ವ್ ಮಾಡ್ಕೋಬೋದು. ಫಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಿರಲ್ಲ. ಒಂದು ವೇಳೆ ಅಪ್ಲಿಕೇಶನ್ ಹಾಕಿದರೆ ಅದು ಕರೆಕ್ಟಾಗಿ ಹಾಕಿರಲ್ಲ, ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅಪ್ಲಿಕೇಶನ್ ಕರೆಕ್ಟಾಗಿ ಸಬ್ಮಿಟ್ ಆಗಿರಲ್ಲ. ಫ್ರೆಂಡ್ಸ್, ಒಂದು ವೇಳೆ ಅಪ್ಲಿಕೇಶನ್ ನೀವು ಹಾಕಿದ ಮೇಲೆ ಅದು ಕರೆಕ್ಟ್ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡೋದು ಹೇಗೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಈ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಮೆಸೇಜ್ ಮಾಡಬೇಕು, ವಾಟ್ಸಪ್ ಮೆಸೇಜ್ ಅಲ್ಲ, ಟೆಕ್ಸ್ಟ್ ಮೆಸೇಜ್. ಇಲ್ಲಿ ನೋಡ್ತಿದ್ರ ಈ ಮೆಸೇಜ್ ಇರುತ್ತಲ್ಲ, ಈ ಮೆಸೇಜ್ನ ಮಾಡಬೇಕು ಈ ನಂಬರ್ಗೆ. ನಂಬರ್ನ ನೋಟ್ ಮಾಡ್ಕೊಳ್ಳಿ, 8147500500. ಈ ನಂಬರ್ಗೆ ನೀವು ಸೆಂಡ್ ಮಾಡಬೇಕು. ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಈ ನಂಬರ್ಗೆ ಸೆಂಡ್ ಮಾಡಬೇಕು. ಮೆಸೇಜಲ್ಲಿ ರೇಷನ್ ಕಾರ್ಡ್ ನಂಬರ್ ಇರುತ್ತಲ್ಲ, ಅದನ್ನು ಎಂಟರ್ ಮಾಡಿ ಈ ನಂಬರ್ಗೆ ಸೆಂಡ್ ಮಾಡಿದರೆ ಇಮಿಡಿಯೇಟ್ ಆಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿದ್ರಿ ಅಂತಂದರೆ ಈ ರೀತಿ ಮೆಸೇಜ್ ಬರುತ್ತೆ. ಒಂದು ವೇಳೆ ಅಪ್ಲೈ ಮಾಡಿರಲಿಲ್ಲ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರಲಿಲ್ಲ ಅಂದರೆ ಈ ರೀತಿ ಬರುತ್ತೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ಬಾಕಿ ಇದೆ. ದಯವಿಟ್ಟು ಹತ್ತಿರದ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಕರ್ನಾಟಕ ಸರ್ಕಾರ ಅಂತೇಳಿ ಬರೆದಿರುತ್ತೆ. ಅಂದರೆ ನೀವು ಅಪ್ಲೈ ಮಾಡಿರಲಿಲ್ಲ ಅಂದರೆ ಈಗ ಬರುತ್ತೆ, ಒಂದು ವೇಳೆ ಅಪ್ಲೈ ಮಾಡಿ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಈ ರೀತಿ ಬರುತ್ತೆ. ಒಂದು ವೇಳೆ ನೀವು ಅಪ್ಲೈ ಮಾಡಿದರೆ ಕರೆಕ್ಟಾಗಿ ಸಬ್ಮಿಟ್ ಆಗಿತ್ತು ಅಂತಂದರೆ ಈ ರೀತಿ ಬರುತ್ತೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಂಖ್ಯೆ, ಇಲ್ಲಿ ಅರ್ಜಿ ಸಂಖ್ಯೆ ಇರುತ್ತೆ, ಅನ್ನು ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆ ಕರ್ನಾಟಕ ಸರ್ಕಾರ ಅಂತೇಳಿ ಈ ರೀತಿ ಬರುತ್ತೆ. ಫ್ರೆಂಡ್ಸ್, ನಿಮ್ಮ ಈ ಅಪ್ಲಿಕೇಶನ್, ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ಈ ರೀತಿ ಮೆಸೇಜ್ ಬಂತು ಕರೆಕ್ಟ್ ಇದೆ ಅಂದ್ಕೊಳ್ಳಿ, ಆದರೂ ಕೂಡ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇರಲಿಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲ್ಲ ಫ್ರೆಂಡ್ಸ್, ಆಧಾರ್ ಸೀಡಿಂಗ್ ಆಗಿರಲ್ಲ, ಅದಕ್ಕೋಸ್ಕರ ನಿಮಗೆ ದುಡ್ಡು ಬಂದಿರಲ್ಲ. ಫ್ರೆಂಡ್ಸ್, ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಲಿಂಕ್ ಆಗಿದೆಯಾ ಇಲ್ಲ ಅಂತೇಳಿ ಯಾವ ರೀತಿ ಚೆಕ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, ಓಪನ್ ಮಾಡಿದ ಮೇಲೆ ಇಲ್ಲಿ ಇಲ್ಲಿ ನೋಡ್ತಾರೆ UIDAI ಅಂತೇಳಿ ಟೈಪ್ ಮಾಡಿ, UIDAI ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಇಲ್ಲಿ ವೆಬ್ಸೈಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿ ಕೇಳುತ್ತೆ. ಕೇಳಿದ್ಮೇಲೆ ಇಲ್ಲಿ ಯಾವುದಾದ್ರೂ ನಿಮ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಾದಮೇಲೆ ಇದನ್ನು ಕ್ಯಾನ್ಸಲ್ ಮಾಡಿ, ಈ ಥರ ಬರುತ್ತೆ ಪಾಪ್ ಅಪ್ ಮೆಸೇಜ್, ಅದು ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿದ್ರೆ ಆಧಾರ್ ಅಪ್ಡೇಟ್ ಇಷ್ಟೇ ಅಂತೇಳಿ ಕ್ಲಿಕ್ ಮಾಡಿ. ನೀವು ಯಾವ್ದಾದ್ರು ಕ್ಲಿಕ್ ಮಾಡ್ಬೋದು, ಅದನ್ನೇ ಕ್ಲಿಕ್ ಮಾಡಬೇಕಂತಿಲ್ಲ. ನಾನು ಎಕ್ಸಾಂಪಲ್ಗೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಲಾಗಿನ್ ಆಗಿ ಫ್ರೆಂಡ್ಸ್, ಲಾಗಿನ್ ಆಗ್ತಾ ಇದ್ದಾರೆ, ಈ ಥರ ಲಾಗಿನ್ ಆಗಿ. ಲಾಗಿನ್ ಆಗಬೇಕು ಅಂತಂದರೆ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಬೇಕು, ಕೆಳಗಡೆ ಕ್ಯಾಪ್ಚ ಎಂಟರ್ ಮಾಡಬೇಕು. ಕ್ಯಾಪ್ಚ ಅಂದರೆ ಇಲ್ಲಿ ನೋಡ್ತಿದ್ರೆ ONUFH ಈ ಥರ ಇದೆಯಲ್ಲ, ಈ ಥರ ಬಂದಿರುತ್ತೆ ನಿಮಗೂ ಕೂಡ. ಅದನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದಾದ್ಮೇಲೆ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, OTPನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದಾದ್ಮೇಲೆ ನೀವು ಲಾಗಿನ್ ಆಗ್ಬೋದು. ಈಗ ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಈ ರೀತಿ ಆಧಾರ್ ನಂಬರ್ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಕ್ಯಾಪ್ಚ ಎಂಟರ್ ಮಾಡಿದಾದ್ಮೇಲೆ ಸೆಂಡ್ OTP ಅಂತೇಳಿ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದರೆ ಕ್ಯಾಪ್ಚ ಮ್ಯಾಚ್ ಆಗ್ತಾ ಇಲ್ಲ, ಮತ್ತೆ ಕ್ಯಾಪ್ಚನ ಎಂಟ್ರಿ ಮಾಡ್ತೀನಿ. ಸೆಂಡ್ OTP ಅಂತೇಳಿ ಮಾಡಿದ್ದೀನಿ, OTP ಬಂತು. ಈ ಥರ OTP ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಲಾಗಿನ್ ಅಂತೇಳಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಲಾಗಿನ್ ಆಗುತ್ತೆ, ಈ ಥರ ಲಾಗಿನ್ ಆಗುತ್ತೆ ಫ್ರೆಂಡ್ಸ್. ಲಾಗಿನ್ ಆದಮೇಲೆ ನೀವು ಆಧಾರ್ ಸೀಡಿಂಗ್ ಆಗಿದೆಯಲ್ಲ ಅಂತೇಳಿ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಈ ಆಧಾರ್ ನಂಬರ್ಗೆ ಯಾವ ಬ್ಯಾಂಕ್ ಅಕೌಂಟ್ನು ಲಿಂಕ್ ಆಗಿಲ್ಲ ಅಂತೇಳಿ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ನೋ ಬ್ಯಾಂಕ್ ರೆಕಾರ್ಡ್ ಈಸ್ ಫೌಂಡ್ ಫಾರ್ ದಿಸ್ ಆಧಾರ್ ನಂಬರ್ ಅಂತೇಳಿ ಬರ್ತಿದೆ ಫ್ರೆಂಡ್ಸ್. ಇಲ್ಲಿ ಇನ್ಆಕ್ಟಿವ್ ಅಂತೇಳಿದೆ, ಇಲ್ಲಿ ಆಧಾರ್ ನಂಬರ್ ಇದೆ. ಈ ರೀತಿ ತೋರಿಸುತ್ತೆ ಫ್ರೆಂಡ್ಸ್. ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ಗೆ ಲಿಂಕ್ ಆಗಿರಲಿಲ್ಲ ಅಂದರೆ ಈ ರೀತಿ ತೋರಿಸುತ್ತೆ. ಆವಾಗ ನೀವು ಬ್ಯಾಂಕ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅಂದರೆ ಬ್ಯಾಂಕ್ಗೆ ಹೋಗಿ ಈ ರೀತಿ ಆಧಾರ್ ಸೀಡಿಂಗ್ ಆಗಿಲ್ಲ, ನಮಗೆ ಗೃಹಲಕ್ಷ್ಮಿ ಯೋಜನೆ 2000 ರೂಪೀಸ್ ಬರ್ತಾ ಇಲ್ಲ ಅಂತೇಳಿ ಅವ್ರಿಗೆ ಹೇಳಿ ಸೀಡಿಂಗ್ ಮಾಡಿಕೊಡಿ ಅಂತೇಳಿ ಹೇಳಿದರೆ ಅವರು ಸೀಡಿಂಗ್ ಮಾಡ್ತಾರೆ. ಅವ್ರೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನ ಕೊಡಿ, ಮತ್ತು ಏನಾದರೂ ತಂಬ್ ಏನಾದರೂ ಬೇಕಾಗಿತ್ತು ಅಂದರೆ ತಂಬ್ ಇಂಪ್ರೆಷನ್ ಕೊಡಿ. ಆವಾಗ ಲಿಂಕ್ ಆದಾಗ ನಿಮಗೆ ದುಡ್ಡು ಬರುತ್ತೆ. ಒಂದು ವೇಳೆ ಈ ಥರ ಚೆಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಬಂತು ಅಂದರೆ ಇಲ್ಲಿ ನೋಡ್ತಿದ್ರೆ ಕಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್ ಅಂತೇಳಿ ಬಂತು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಲಿಂಕ್ ಇದೆ ಅಂತೇಳಿ ಅರ್ಥ ಆಗುತ್ತೆ, ನಿಮಗೆ ದುಡ್ಡು ಬರುತ್ತೆ ಅಂತೇಳಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಒಂದು ವೇಳೆ ಲೇಟ್ ಆದರೂ ಕೂಡ ನಿಮಗೆ ದುಡ್ಡು ಬರುತ್ತೆ. ಈಗ ನೀವು ನಿಮಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲಿಲ್ಲ ಆಧಾರ್ ಕಾರ್ಡ್ಗೆ ಅಂತಂದರೆ ನೀವು ಯಾವಾಗ ಲಿಂಕ್ ಮಾಡ್ತೀರಾ, ಲಿಂಕ್ ಮಾಡಿದ 48 ತಾಸು ಆದಮೇಲೆ ಅಂದರೆ ಆ ಒಂದು ಟೈಮ್ನಲ್ಲಿ
ಲಿಂಕ್ ಆಗುತ್ತೆ. ಲಿಂಕ್ ಆದಮೇಲೆ ಮತ್ತೆ ಚೆಕ್ ಮಾಡಿ, ಅಂದರೆ 2 ದಿನ ಆದಮೇಲೆ ಮತ್ತೆ ಚೆಕ್ ಮಾಡಿ, ಈ ರೀತಿ ಬಂದಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಈ ಎರಡು ಮೇನ್ ಕಾರಣ ಇರುತ್ತೆ. ಒಂದು ನೀವು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ಅಪ್ಲಿಕೇಶನ್ ಹಾಕಿರಲ್ಲ. ಒಂದು ವೇಳೆ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ನಿಮಗೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲ್ಲ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲಿಲ್ಲ ಅಂದರೆ ಮತ್ತೆ ಯಾವ ಅಕೌಂಟ್ಗೆ ಹಾಕ್ಬೇಕಂತೇಳಿ ಗೊತ್ತಿರಲ್ಲ, ಅದಕ್ಕೋಸ್ಕರ ದುಡ್ಡು ಬರ್ತಾ ಇರಲ್ಲ. ಅದಕ್ಕೋಸ್ಕರ ನೀವು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿದರೆ ನಿಮಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಈ ಎರಡು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.